ಹಣ ಕೇಳಿದೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಸರ್. ಬೇಜಾರ? ಬಹಳ ಬೇಜಾರಾಗ್ಬಿಟ್ಟಿದೆ. ಗೋವಿಂದಯ್ಯ ತಗೊಳ್ಳಿ, ಇದರಲ್ಲಿ ಅಸಲು ಬಡ್ಡಿ ಎರಡೂ ಇದೆ. ಅಸಲು ಕೇಳಿಲ್ಲ ಸರ್, ಬಡ್ಡಿ ಮಾತ್ರ ಕೇಳಿದೆ. ಬೇಡ ಸ್ವಾಮಿ, ನೀವು ಅವಾಗ ಅವಾಗ ಬಂದು ರಾಗಿಣಿ ಹಣ ಕೇಳಲು, ರಾಣಿ ಬಡ್ಡಿ ಕೇಳಲು ಅಂತ ತಲೆ ತಿನ್ಬೇಡಿ. ಇದನ್ನ ತಗೊಂಡು ನಿಮ್ ಲೆಕ್ಕನ ಚುಕ್ತಾ ಮಾಡ್ಕೊಂಡೋಗಿ. ನಿಮ್ಮಂತವ್ರಿದ್ರೆ ಫೈನಾನ್ಸ್ ಕಂಪನಿ ನಡೆಸಕಾಲ ರೀ. ಹೋಗ್ರಿ. ಥ್ಯಾಂಕ್ ಯು ಸರ್. ರಘು, 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 ನೀನೇನ್ ಮನುಷ್ಯನ ಕತ್ತೇನೋ? ನನ್ನ ಮಹಿಳಾ ಸಮಾಜದ ಫಂಕ್ಷನ್ ಕೊಟ್ಟಿದ್ 2 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿದೆಯಲ್ಲ, ನೋಡ್ಕೋಬಾರ್ದ? ಮೊದ್ಲು ಹೋಗಿ ಅದನ್ನ ಕ್ಯಾಶ್ ಮಾಡ್ಸಿ, ಆಮೇಲೆ ನನಗೆ ಮುಖ ತೋರ್ಸು. ರಾಗಿಣಿ, ಆ ಚೆಕ್ ಕ್ಯಾಶು ಆಗಲ್ಲ, ಇನ್ಮೇಲೆ ನನ್ನ ಮುಖ ನಿನಗೆ ತೋರಿಸೋದು ಇಲ್ಲ. ಯಾಕೆ? ಆ ರೂಪಾಯಿ ರಾಜ ಬಡ್ಡಿ ಹಣ ಕೊಡ್ಲಿಲ್ವಾ? ಕೊಡದೆ ಏನು ಕೊಟ್ಟ? ಆ ಹಣ ಎಲ್ಲ ನನ್ನ ಅಕೌಂಟ್ ಅಲ್ಲಿದೆ. ಇಳಿಸ ಕೈನ. ನನ್ನೇ ನಿನ್ ಬಾಲ ಅಂತ ತಿಳ್ಕೊಂಡಿದ್ಯಾ? ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಅವತ್ತು ನಿನ್ನ ಹತ್ರ ಸೈನ್ ಯಾಕೆ ಮಾಡಿಸ್ದೆ ಅಂತ ಗೊತ್ತಾ? ನಿನ್ನ ಹಣ ಆಸ್ತಿ ಅಲ್ಲ, ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಯು ಚೀಟ್! ಏನೋ ಹೆಣ್ಣು ಅಂತ ಮರ್ಯಾದೆ ಕೊಟ್ರೆ ಎಷ್ಟೇ ಅಹಂಕಾರ ನಿನಗೆ? ನನ್ನನ್ನ ಈ ಪ್ರಪಂಚದಲ್ಲಿ ಯಾವ ಹುಡುಗಿರು ಮದುವೆ ಆಗಲ್ವಾ? ಹೇಯ್, ನೋಡ್ತಾ ಇರು, ನಿನ್ನ ಹಣದಲ್ಲೇ ನಿನ್ ಕಣ್ಣು ಮುಂದೆನೆ 1 ಡಜನ್ ಹುಡುಗಿರು ನನ್ನ ಹಿಂದೆ ಸುತ್ತೋ ಹಾಗೆ ಮಾಡ್ತೀನಿ. ನೀನ್ ಅಧಿಕಾರ ಚಲಾಯಿಸಿದ್ದಲ್ಲ ಆ ಮಹಿಳಾ ಸಮಾಜದ ಬಿಲ್ಡಿಂಗ್ ನ, ನಮ್ಮ ಮಕ್ಕನ ಹೆಸರು ಬರ್ತೀನಿ. ನಾಳೆಯಿಂದ ನಾನೇ ಅಲ್ಲಿಗೆ ಪ್ರೆಸಿಡೆಂಟು, ಇಲ್ಲಾಂದ್ರೆ ಆ ಮಹಿಳಾ ಸಮಾಜನ ಮುಚ್ಚಿಬಿಡ್ತೀನಿ. ಇನ್ಮೇಲೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ, ಅಷ್ಟ್ರಲ್ಲಿ ನೀನಾಗಿದ್ ನೀನೇ ಹೊರಟಾಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿಡ್ ತಳ್ಬೇಕಾಗತ್ತೆ. ಸರ್ 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 ಸರ್, ದಯವಿಟ್ಟು ಈ ರೀತಿ ಮೋಸ ಮಾಡ್ಬಾರ್ದು ಸರ್. ಬಾರಯ್ಯ ಬಾ, 8 ತಿಂಗಳಿಂದ ಗುಲಾಮ್ ಗಂಡನ ಕೆಲಸ ಮಾಡಿದ್ಯಾ, ಅದ್ರ ಸಂಬಳನು ನಾನೇ ಕೊಟ್ಬಿಡ್ತೀನಿ. ಇನ್ಮೇಲೆ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೋ. ಯಾಕೆ ಅಂದ್ರೆ ಅವಳಿಗೆ ಊಟಕ್ಕಿಲ್ಲ ಅಂದ್ಮೇಲೆ ನಿನಗೆಲ್ಲಿಂದ ಊಟ ಆಗ್ತಾಳೆ? ಬಾಕ ಹೋಗೋಣ. ಬೆಳಿಗ್ಗೆ 6 ಗಂಟೆಗೆ ಹುಷಾರ್ ಖಾಲಿ ಮಾಡಿರ್ಬೇಕು. ಹೇಳಿದ್ ಗೊತ್ತಾಯ್ತಾ? ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಇನ್ಮೇಲೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ, ಅಷ್ಟ್ರಲ್ಲಿ ನೀನಾಗಿದ್ ನೀನೇ ಹೊರಟಾಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿರ್ ತಳ್ಬೇಕಾಗತ್ತೆ. ನಿಮ್ಮನ್ನ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಬರೋದು ನಿಜ, ಹಾಗಂತ ಧೈರ್ಯ ಕೆಡಬಾರ್ದು. ಇಲ್ಲ, ಇನ್ನು ನನ್ನ ಮರ್ಯಾದೆ ಹೋಯ್ತು, ನನ್ನ ಆಸ್ತಿ ಪಾಸ್ತಿನೂ ಹೋಯ್ತು, ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಲಿ? ಈ ಸಮಾಜದಲ್ಲಿ ಹಣ ಇಲ್ಲ ಅಂದ್ರೆ ಮರ್ಯಾದೆ ಇಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ? ನೀನು ಸಹ ನನ್ನ ಹಣಕ್ಕೋಸ್ಕರ ತಾನೇ ನನ್ನ ಗುಲಾಮ್ನಾಗಿದ್ದು, ಇನ್ನು ನೀನ್ ತಾನೇ ಮರ್ಯಾದೆ ಕೊಡ್ತೀಯ? ನಿನ್ನ ತಪ್ಪಿಕೊಂಡಿದ್ದೀರ. ನಮ್ಮ ತಂದೆ ಸಂಪಾದಿಸಿದ್ದ 100,000 ರೂಪಾಯಿ ಆಸ್ತಿನ 1 ವರ್ಷದಲ್ಲಿ ಕಳೆದು ನಾನು, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ನಿಮ್ ಚಿಕ್ಕತ್ತೆ ಅನಸೂಯಮ್ಮನ ಮಗ ನಾನು. ನೀನ್ ಚಿಕ್ಕವಳಾಗಿದ್ದಾಗ ನನ್ನ ಮನೇಲಿ ಬೆಳೆದವಳು ನೀನು. ಯಾರನ್ನೋ ಮದುವೆಯಾಗಿ ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಮ್ಮ ಚಿಕ್ಕಪ್ಪ ನನಗೆ ಮದುವೆ ಮಾಡ್ತೀನಿ. ನನ್ನ ನಿನ್ನ ಗಂಡ ಅಂತ ಒಪ್ಕೊಳ್ದೆ ಇದ್ರು ನಿನ್ನ ಹೆಂಡ್ತೀನಿ. ಈ ಆಸ್ತಿ ಪಾಸ್ತಿ ಹೋದ್ರೇನು? ಇನ್ನು ಸಾಕು ಕರ್ತವ್ಯ ನಂದು. ನಿನ್ನ ಮರ್ಯಾದೆ ಬೇರೆ ಅಲ್ಲ, ನನ್ನ ಮರ್ಯಾದೆ ಬೇರೆ ಅಲ್ಲ. ಬಾ, ಎಲ್ಲರೂ ದೂರ ಹೊರಟೋಗೋಣ. ರಘು, ನಿನ್ನ ನಂಬಿದ್ದಕ್ಕೆ ನನಗೆ ಸರಿಯಾದ ಪಾಠನೇ ಕಲಿಸಿದೀಯ. ನೀನನ್ನ 6 ಗಂಟೆಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ, ಆದ್ರೆ ನಾನು ಅದಕ್ಕಿಂತ ಮೊದಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಕೈಯಿಂದ ಕುತ್ತಿಗೆ ಹಿಡಿದು ತಳಿಸ್ಕೊಳ್ಳೋಂಥ ಪರಿಸ್ಥಿತಿ ನನಗೆ ಬರೋದು ಬೇಡ, ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ. ಗುಡ್ ಬೈ. ರಾಗಿಣಿ, ನಿನ್ನ ತಪ್ಪು ತಿಳ್ಕೊಂಡಿದ್ಯಾ? ನಿನ್ನ ನೀ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೋಸ್ಕರ ಬಂದಿಲ್ಲ, ಈ ಪತ್ರ ಈ ಹಣನೆಲ್ಲ ವಾಪಸ್ ಕೊಡಕ್ ಬಂದಿದ್ದೀನಿ. ಏನು, ಈ ಹಣನ ನನಗೆ ವಾಪಸ್ ಕೊಡ್ತಾ ಇದೀಯಾ? ಹೌದು, ಕೊಡಲ್ಲ ಅಂದ್ರೆ ಬಿಡೋರು ಯಾರು? ನೋಡಮ್ಮ, ಸರಿಯಾದ ಸಮಯಕ್ಕೆ ನಿನ್ನ ಗಂಡ ರಾಮರಾಯರನ್ನ ಕಳಿಸ್ಕೊಟ್ಟು ನಿನ್ನ ಆಸ್ತಿ ಐಶ್ವರ್ಯನ ಉಳಿಸ್ಕೊಟ್ಟ. ನೀನು ಈಗಲೂ ಹೂನು,
ಇವನ್ನ ಪೊಲೀಸ್ ಇಟ್ಕೊಡ್ತೀನಿ, ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ನೋಡಮ್ಮ, ನೀನಿನ್ನು ಚಿಕ್ಕವಳು, ಒಂದು ಹೆಣ್ಣಿಗೆ ಸ್ವಾತಂತ್ರ್ಯ ಇರಬೇಕು. ಆದರೆ ಆ ಸ್ವಾತಂತ್ರ್ಯ ಅತಿ ಆಯ್ತು ಅಂದ್ರೆ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ. ಅದಕ್ಕೆ ನೀನೇ ಸಾಕ್ಷಿ. ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊ. ಹೆಣ್ಣು ಸಂಸಾರದ ಕಣ್ಣು, ಸಂಸಾರದಲ್ಲಿ ಗಂಡ ಹೆಂಡತಿ ಯಾರು ಮೇಲಲ್ಲ ಯಾರು ಕೀಳಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಾಳ ಬಂಗಾರ ಆಗತ್ತೆ. ನೀನು ಎಷ್ಟೇ ಕಷ್ಟ ಕೊಟ್ಟು ಅವಮಾನ ಮಾಡಿದ್ರು ನಿನ್ನ ಗಂಡ ಅದನ್ನೆಲ್ಲ ಸಹಿಸ್ಕೊಂಡು ನೀನೇ ಬೇಕು ಅಂತ ಕಾಯ್ತಾ ಇದ್ದ. ಅವನು ಒಳ್ಳೆತನ ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನು ಎಲ್ಲಿದ್ರೂ ಚೆನ್ನಾಗಿರ್ತೀಯ. ರಘು, ಇನ್ಮೇಲಾದ್ರೂ ಒಳ್ಳೆಯವನ ಬದುಕಲಿಯಪ್ಪ. ಗಾಡ್ ಬ್ಲೆಸ್ ಯು. ಐ ಆಮ್ ಸಾರಿ, ಇಟ್ಸ್ ಓಕೆ. ನನ್ನ ಕ್ಷಮಿಸ್ಬಿಡಿ. ಅಪ್ಪ, ಅಂತೂ ನನಗೆ ದರ್ಶನ ಕೊಟ್ಟಿಯಲ್ಲಪ್ಪ. ನಿನಗೂ ಆ ತಿರುಪ್ತಿ ತಿಮ್ಮಪ್ಪನಿಗೂ ಸ್ವಲ್ಪನೇ ಯತ್ವಾಸ ನೋಡು. ಅವನಿಗೆ ದುಡ್ಡು ಮಡಗ್ಬಿಟ್ಟು ದರ್ಶನ ತಕ್ಕಬೇಕು, ನಿನಗೆ ಬಾಗಿಲು ತಗಸ್ಬಿಟ್ಟು ನಿಂತಾವ್ ದುಡ್ಡು ತಗಬೇಕು. ಯೋ ತಿರುಮಲಯ, ನೀನ್ ಕೊಡ್ಬೇಕಾದ 1,75,000 ರೂಪಾಯಿಗೆ ಕೋಲ್ಟ್ ಆರ್ಡರ್ ಐತೆ, ಸಾಮಾನ್ ಬಂದೈತೆ, ಅಮೀನ ಬಂದವ್ರೆ, ಸಾಮಾನ್ ಎತ್ತಾಕ ಗುಡುಗರು ಬಂದವ್ರೆ. ಅಯ್ಯೋ ನಾರಾಯಣ, ತಲೆ ಚಚ್ಕಳಂಗಿದ್ರೆ ನನ್ನ ಎದೆ ಮೇಲೆ ಚಚ್ಕಳಯ್ಯ, ನನ್ನ ಎದೆನೆ ಕಲ್ಲಾಗ್ಬಿಟ್ಟೈತೆ. ಸೌಕರ್ಯ, ನಿಮ್ ಕಾಲ್ ಕಟ್ತೀನಿ. ಕಾಲ್ ಕಟ್ಟಾಕಿದ್ರೆ ಹೆಂಗಯ್ಯ ಓಡಾಡೋದು? ನಿಮ್ ಕಾಲು ಬಿದ್ದು ಬೇಡ್ಕೊತೀರಿ. ಹಂಗ ಹೇಳು, ನಮ್ಮ ನಡ್ಬಿದಿಲ್ ಮಾಡಿ ಒಂದ್ ತಿಂಗಳ ಅವಕಾಶ ಕೊಡಿ. ಏ ನಿನ್ನ ರೋಲ್ಡ್ ಗೋಲ್ಡ್ ಮಾತ್ಗೆಲ್ಲ ನಾನು ಸರ್ಲಾಗಾಕಿಲ್ಲ. ಒರಿಜಿನಲ್ ಗೋಲ್ಡ್ ಇದ್ರೆ ಮಾತಾಡು, ಇಲ್ರೆ ಗಾಡಿ ಬಿಡು. ಏ ನಗರ ಒಳಿಕೆ ಎತ್ಕೊಂಬಂದ್ರ ಸಾಮಾನ. ಸ್ವಲ್ಪ ಕಾಲಾವಕಾಶ ಮಾಡ್ಕೊಡಿ, ಯಾಕಾದ್ರೂ ಮಾಡಿ ನಿಮ್ ಸಾಲ ತೀರ್ಸ್ಬಿಡ್ತೀನಿ. ಬೇಗ ಬನ್ನಿ. ಯಾಕ್ರೆ ಒದಿತಾ ಇದ್ದೀರಾ? ಇನ್ನು 10 ಸಾರಿ ಒದಿತೀನಿ ಕಣ್ಣ. ಆದ್ರೆ ನಾನು ಒದಿತಿಲ್ಲ, ನಾನು ನಿಮಗೆ ಕೊಟ್ಟಿದ್ದೇನಲ್ಲ ದುಡ್ಡು, ಅದು ನಿಮ್ಗೆ ಒದಿತಾ ಐತೆ. ಇವ್ರನ್ನ ನೀವು ಯಾವ್ದ್ರಿಂದ ಒದಿದು? ದುಡ್ಡಲ್ಲಿ ಎಷ್ಟು ಕೊಡ್ಬೇಕು? 175,000 ರೂಪಾಯಿ ಹಿಡೀರಿ. ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ, ನನಗೆ ಎಣಿಸೋದಕ್ಕೆ ಟೈಮ್ ಇಲ್ಲ. ನಿಮ್ಮ ದುಡ್ಡನ್ನ ನೀವು ತಗೊಂಡು ಮಿಕ್ಕಿದಿನ ಈ ಆಫೀಸಿಗೆ ತಂದು ಕೊಡಿ. ನೀನ್ ಯಾರಪ್ಪ ಇವ್ರ ಅಣ್ಣ ತೀರ್ಸಕ್ಕೆ? ಇವ್ರ ಅಣ್ಣ ತಿಂದಿದ್ದೀನಿ, ಋಣ ತೀರಿಸ್ತಾ ಇದ್ದೀನಿ. ಒಳ್ಳೆ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟಪ್ಪ. ನಿನ್ನ ಹೆಸರು? ರೂಪಾಯಿ ರಾಜ. ರೂಪಾಯಿ ರಾಜ, ನೀವೇನ ರೂಪಾಯಿ ರಾಜ? ಎಸ್. ಏನ್ ಸ್ವಾಮಿ, ಎಷ್ಟು ಸಿಂಪಲ್ ಆಗಿ ದರ್ಶನ ಕೊಟ್ಬಿಟ್ರಿ, ಎಂತ ಮಾನ್ ಭಾವರು ನೀವು. ನಿಮ್ ನೋಡಕ್ಕೆ ಅಂತ ನಿಮ್ ಮನೆ ಬಾಕ್ಲಲ್ಲಿ 3 ದಿನ ಕ್ಯೂ ನಿಂತ್ಕೊಂಡಿದ್ದೆ. ಅದು ಕ್ಯೂಲ್ಲ, ಕ್ಯೂ ಕ್ಯೂ. ಡೋಂಟ್ ವರಿ, ಈ ಕಾರ್ಡ್ ಕೊಟ್ಟಿದ್ದೀನಲ್ಲ, ಇದನ್ನ ಅವ್ರು ತೋರಿಸಿ ಒಳಗಡೆ ಬಿಡ್ತಾರೆ. ಶಿವ ಶಿವ ಶ್ರೀ ರೋಮಣಿ ಅಣ್ಣ ಅವ್ರೆ, ತಗಲ ಕಣ್ತು. ಶಂಬಲಿಂಗ ಶರಣು, ತಿರುಪತಿ ವೆಂಕಟರಮಣ ಸ್ವಾಮಿ ಪಾದ ಸ್ವರೂಪಿ ಕುಬೇರ ಮಹಾರಾಜ ರೂಪಾಯಿ ರಾಜನಿಗೆ ಶರಣು. ಶಂಬಲಿಂಗ ಶರಣು. ನೀವು ಏಕದಮ್ ನುಗ್ಗಿದ್ ನೋಡಿ ಯಾರೋ ದಾಸಾಯಿಗಳು ಒಳಗೆ ಬಂದ್ಬಿಟ್ರು ಅನ್ಕೊಂಡೆ. ಬಂದ ವಿಷಯ ಅದೇ, ನಮ್ ಬಾಪ್ತನ ನಾವ್ ಹಿಡ್ಕೊಂಡು ಉಳಿದು 135,000 ರೂಪಾಯಿನ ಸನ್ನಿಧಾನಕ್ಕೆ ತಕ್ಕಂಬಂದಿದ್ದೀನಿ ಒಪ್ಪಿಸ್ಕೋಬೇಕ್ರ. ಒಳ್ಳೇದು ಮ್ಯಾನೇಜರ್. ಎಸ್ ಸರ್. ಇದನ್ನ ಕುರುಡು ಮಕ್ಳು ಆಶ್ರಮ ಕಳಿಸ್ಬಿಡಿ, ಪಾಪ ಅವ್ರ ಕಣ್ಣು ಬರ್ಲಿ. ಇದು ನನ್ನ ಚಿಕ್ಕ ಸಹಾಯ ಅಂತ ಹೇಳ್ಬಿಡಿ. ಇದು ಸಣ್ಣ ಸಹಾಯನ ಶಿವ? ಈ ರೀತಿ ಪುಕ್ಕಟ್ಟಿಯಾಗಿ ಹಣ ಕೊಡೋ ಗುಣನ ಆ ಶಿವ ನಿಮ್ಗೆ ಪುಕ್ಕಟ್ಟಿಯಾಗಿಯೇ ಕೊಟ್ಟವನೆ. ನಮ್ಗೆ ಕೊಡಕ್ಕೂ ಬರಕ್ಕಿಲ್ಲ, ತಕ್ಕಣಕ್ಕೂ ಬರಕ್ಕಿಲ್ಲ. ಹೆಂಗೆ ಶಾಮರಿಂಗ? ಕುಂಟೆ ಲೀಜೋರಿಗೆ ಸಮುದ್ರದಲ್ಲಿ ಈಜಕ್ ಬರಲ್ಲ. ಗಂಟೆ ಹೊಡೆದಂಗೆ ಹೇಳ್ಬಿಟ್ರಿ ಶಂಬಲಿಂಗ. ತಗಳೆ, ಇದೊಂದು 5 ಲಕ್ಷ ಮಾಡಿಕೊಂಡು 6 ತಿಂಗಳು ಬಿಟ್ಟು ಡಬ್ಬಲ್ ಮಾಡ್ಕೊಡ್ಬೇಕ್ರ. 5 ಲಕ್ಷ? ಈಗಲೇ ನಮ್ಮ ಕಂಪನಿ ವಹಿವಾಟು 5 ಕೋಟಿಗೆ ಮೀರಿದೆ, ಮುಂದಿನ ವರ್ಷ ನೋಡೋಣ. ಹಂಗನ್ಬೇಡಿ, ನಿಮ್ ಪಾದಕ್ಕೆ ಬಿದ್ದು ಬೂಡ್ಸ್ ಕಿತ್ಕೊಂಡ ನನ್ನ ತಲೆ ಮೇಲೆ ಮಡಿಕೊಂಡು ಬರ್ತನಂಗೆ ಹೊಂಟೋಯ್ತೀನಿ. ಓಕೆ, ಹೋಗಿ ಅಗ್ರಿಮೆಂಟ್ ಸೈನ್ ಮಾಡಿ. ಶ್ರೀ ರೋಮಣಿ, ಅದು ನೆನೆ ಚಿಂತಾಮಣಿ. ಇವತ್ತು ನೀನು 3 ನಾಮ ಐಕ್ಯ ಬಂದಿದ್ದಕ್ಕೆ ಯಾವಾರ 2 ಸಲೀಸ್ ಆಗೋತು ಸ್ವಾಮಿಗಳ್ತವ. ಸ್ವಾಮಿಗಳೇ, ನಾನಿನ್ ಬರ್ತೀನಿ. ಶಣ್ಣು ಶಂಪುಲಿಂಗ ಶಣ್ಣು. ಅಕ್ಕ. ಏನು? ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳು. ಅದೇನು ಹೇಳು? ರಾಗಿಣಿ ನನಗೆ ದಕ್ಕಲ್ಲ ಅಂತ ಗೊತ್ತಾಯ್ತು.
ನಿನಗಿವತ್ ಗೊತ್ತಾಯ್ತು, ನನಗ ಅವತ್ತೇ ಗೊತ್ತಾಗಿತ್ತು. ಅದಕ್ಕೋಸ್ಕರನೇ ಅವಳ ಹತ್ರ ಇರೋ ಹಣನೆಲ್ಲ ಕರ್ಗಿಸೋದಕ್ಕೆ ಒಂದೊಳ್ಳೆ ಉಪಾಯ ಹುಡುಕಿದ್ದೀನಿ. ಉಪಾಯ? ಹೇಗಾದ್ರೂ ಮಾಡಿ ರಾಗಿಣಿ ಹತ್ರ ಇರೋ ಹಣನೆಲ್ಲ ಬಡ್ಡಿ ನೆಪದಲ್ಲಿ ರೂಪಾಯಿ ರಾಜನಿಗೆ ಸೇರೋ ಹಾಗೆ ಮಾಡ್ಬೇಕು. ಅಯ್ಯೋ ಮಂಕೆ, ಅವನ ಹತ್ರ ಕೊಟ್ರೆ ಒಂದಕ್ಕೆ ಎರಡಾಗುತ್ತೆ. ಇದರಲ್ಲಿ ಕರ್ಗಿಸೋ ಸಮಾಚಾರ ಎಲ್ಲಿಂದ ಬಂತು? ಮೊದಲು ಇಲ್ಲಿಂದ ಹೋಗ್ಲಿ, ಮತ್ತೆ ವಾಪಸ್ ಬಂದು ಸೇರೋ ಸಮಾಚಾರ ನನಗ್ ಬಿಡು. ಅದಕ್ಕೊಂದು ಮಾಸ್ಟರ್ ಪ್ಲಾನೇ ಮಾಡಿದ್ದೀನಿ. ಹಾಗಾದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತೀರಾ? ಅಯ್ಯೋ, ರೂಪಾಯಿ ರಾಜಾಂಡ್ ಕಂಪನಿ ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ನಿಮ್ ಹತ್ರ ಇರೋದೆಲ್ಲ ಇನ್ವೆಸ್ಟ್ ಮಾಡಬಹುದು. ಯಾಕೆ ಅಂದ್ರೆ ನೀವ್ ಎಷ್ಟ್ ಹಾಕಿದ್ರು ಡಬಲ್ ಆಗುತ್ತೆ ನೋಡಿ. ಹ್ಮ್, ಡಬಲ್ ಮಾಡಿದ್ರೆ ಮನೆಗೆಲ್ಲ ಸಿಲ್ಕ್ ಕಾರ್ಪೆಟ್ ಹಾಕ್ಸ್ಬಹುದು, ಇಂಪೋರ್ಟೆಡ್ ಕರ್ಟನ್ ಹಾಕ್ಸ್ಬಹುದು, ಅಷ್ಟೇ ಯಾಕೆ, ಬಾತ್ರೂಮಿಗೆ ಚಿನ್ನದ ರೇಕ್ ಹಾಕ್ಸ್ಬಹುದು. ಹಾಕಿಸ್ಬಹುದು, ಹಾಕಿಸ್ಬಹುದು ಮೇಡಮ್. ನಾನೊಂದು ಸ್ಮಾಲ್ ರಿಕ್ವೆಸ್ಟ್. ನೋಡಿ, ಭ್ರಮೆ ಗಿಮೆ ಅಂತ ಕೊರಿತಾ ಕೂತ್ಕೋಬೇಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸಿ. ನೋಡಿ, ದುಡ್ಡನ್ನ ಡಬಲ್ ಮಾಡ್ಕೊಡೋ ಇಂಥ ಕಂಪ್ನಿಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟು ಹುಟ್ಟಿ ಸತ್ತೋಗಿದೆ. ಇದ್ರ ಮ್ಯಾಗ್ನೆಟ್ ಪವರ್ಗೆ ಸಾವಿರಾರು ಕುಟುಂಬಗಳು ಪಾಪ ಚೀಟಿ ತಗೊಂಡಿದೆ. ದಯವಿಟ್ಟು ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀರಾ? ಹೌದು, ನಾನು ಇನ್ವೆಸ್ಟ್ ಮಾಡೇ ಮಾಡ್ತೀನಿ. ಮಾಡಿ ಮಾಡಿ. ನನಗೆ ಎದುರತ್ರ ಕೊಡ್ಲಿ ಅಂತಲ್ಲ, ನಿಮಗೆ ಪೋಸ್ಟ್ ಕೊಟ್ಟಿರೋದು. ಅಯ್ಯ ಅಲ್ಲಯ್ಯ, ಅವಳಾಗ ಅವಳು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದಾಗ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನಿಂದೇನಯ್ಯ ಇದ್ರಲ್ಲಿ ಬೇಳೆ ಕಾಳು. ಸಗಣಿ ಪಕ್ಕದಲ್ಲಿ ಕುತ್ಕೊಂಡು ಸೌತೆಕಾಯಿ ತಿನ್ಬೇಡ ಅಂತ ನಾನು ಅಂತೀನಿ. ಇಲ್ಲ, ನಾನು ಅದ್ರಲ್ಲಿ ಅದ್ಕೊಂಡೇ ತಿಂತೀನಿ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನಿಮ್ ಹಣೆ ಬ್ರ, ಮುಂದುವರ್ಸಿ ಮುಂದುವರ್ಸಿ. ಒಳ್ಳೆ ಮೇಡಮ್, ಇಲ್ಲಿಗೆ ಒಂದು ಸೈನ್ ಮಾಡಿಬಿಟ್ರೆ ಯಾವ ಯಾವಾಗ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ವೆಸ್ಟ್ ಮಾಡ್ಕೋಬಹುದು. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಬಂದಿದ್ದು ಸರ್? ಇದ್ರಲ್ಲಿ 20 ಲಕ್ಷ ತಂದಿದ್ದೀನಿ ಸರ್. ರಾಗಿಣಿ ನಿಮ್ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದಾಳೆ ಅಂದ್ರೆ ನಿಮ್ಗೆ ನಿಮ್ ಕಂಪ್ನಿಗೆ ದೊಡ್ಡ ಮೆರಿಟು ಸರ್. ಯಾರು ಇದು ರಾಗಿಣಿ? ಅಯ್ಯೋ, ನಿಮ್ಗೆ ಗೊತ್ತಿಲ್ವೆ, ಮಹಿಳಾ ಸಂಘದ ಪ್ರೆಸಿಡೆಂಟ್. ನನಗೆ ನೋಟಿನ ಮೇಲೆ ರಾಜ ಗೊತ್ತೆ ಹೊರತು ರಾಣಿ ರಾಗಿಣಿ ಯಾರು ಗೊತ್ತಿಲ್ಲ. ನಮ್ಮ ಕಂಪ್ನಿಗೆ ಹಣ ಹಾಕಕ್ ಬಂದಿದ್ರ ಬಹಳ ಸಂತೋಷ. ಗೋವಿಂದಯ್ಯ ಸರ್, ಇವ್ರ ಹತ್ರ ಅಗ್ರಿಮೆಂಟ್ ಸೈನ್ ಮಾಡಿಸಿ ಆದಷ್ಟು ಬೇಗ ಕಳಿಸ್ಕೊಡು. ಸರಿ ಸರ್, ಬನ್ನಿ ಸರ್. ಥ್ಯಾಂಕ್ ಯು.